ಚೆನ್ನಪ್ಪ ಮಾನ್ಯಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಭಾ ಇವತ್ತಿನ ರೆಸಿಪಿ ಏನಂದರೆ ಅಮೂಲ್ ಪ್ರೊಸೆಸ್ಡ್ ಚೀಸ್ ಹಾಕ್ಬಿಟ್ಟು ಗೋಧಿ ಹಿಟ್ಟಿನಿಂದ ಮಕ್ಕಳದು ಒಂದು ಫೇವ್ರೆಟ್ ಚೀಸ್ ಚಿಪ್ಸ್ನ ಹಾಕ್ಕೊಂಡು ಬಂದಿದೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ದಯಮಾಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಬೆಲ್ಲ ಐಕೊನ್ ಪ್ರೆಸ್ ಮಾಡೋದು ನಂತ ಬಿಡಿ ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಮೊದಲು ನೋಡ್ಬೋದು ರೆಸಿಪಿನ ಮೊದಲಿಂದ ಕಣ್ಣಿ ತಕ್ಕ ನೋಡಿ ಅದು ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ನಿಲ್ಲಬೇಕಂತ ನೋಡೋಣ ಮೂರು ಕಪ್ಪು ಗೋಧಿ ಹಿಟ್ಟು ಯಾವುದಾದ್ರೂ ಆಗುತ್ತೆ ಮತ್ತು ಒನ್ ಥರ್ಡ್ ಕಪ್ಪು ಸೂಜಿ ಅಂದರೆ ಚಿರೋಟಿ ರವೆ ಹಾಗೆ ಒನ್ ಫೋರ್ತ್ ಕಪ್ಪು ಯಾವ ಎಣ್ಣೆ ನೀವು ಬಳಸ್ತಿರೋ ಅಡುಗೆಯಲ್ಲಿ ಅದು ಮತ್ತು ಎರಡು ಅಮೂಲ್ ಚೀಸ್ ಸ್ಯಾಶ್ ಸಿಗುತ್ತೆ ಪ್ರೊಸ್ ಚೀಸು ಅಂಗಡಿಯಲ್ಲಿ ಹಾಗೆ ಕಲೋಂಜಿ ಒನ್ ಟೀ ಸ್ಪೂನು ಅಜ್ವೈನು ಒನ್ ಟೀ ಸ್ಪೂನು ರುಚಿಗಿತ್ಯ ಕಷ್ಟು ಕುಪ್ ಅಜ್ವೈನು ಕಲವಂಜಿ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಪರವಾಗಿಲ್ಲ ನಿಮ್ಮ ಚಾಯ್ಸ್ ಈ ಕಪ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಈ ರೆಸಿಪಿನಲ್ಲಿ ಮೆಜರ್ಮೆಂಟ್ಗೆ ಇದರಲ್ಲಿ ಮೂರು ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ ಹಾಗೇನೇನೆ ನಾ ಅದನ್ನು ಇವಾಗ ಒಂದು ಅಗಲವಾದ ಪ್ಲೇಟ್ಗೆ ಹಾಕೊಳ್ಳಿ ನೀವು ಪರಾತು ಕೂಡ ತೊಗೊಬೋದು ಅಥವಾ ಅಗಲವಾದ ಬೌಲ್ ಇದ್ದರೆ ಅದು ಕೂಡ ತೊಗೊಳ್ಬೋದು ಹಾಗೆಯೇ ಅದಕ್ಕೆ ಒನ್ ಥರ್ಡ್ ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು ಅಜ್ವೈನು ಅಥವಾ ಒಂದು ಟೀ ಸ್ಪೂನ್ ಹಾಕ್ಕೊಂಡ್ರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಯಾಕಂದರೆ ಅದು ಮೂರು ಕಪ್ ಹಾಕ್ತೀವಲ್ಲ ಅದು ಮ್ಯಾನೇಜ್ ಆಗುತ್ತೆ ಒನ್ ಟೀ ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಹಾಗೆ ಕಲೋಂಜಿ ಒನ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಅದನ್ನು ಒಣ ಇಂಗ್ರೀಡಿಯೆಂಟ್ಸನ್ನೆಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಈ ತಾಗಿ ಬರಲಿ ಅದೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡ್ಕೊಳ್ಳಿ ಡೆಂಟ್ ಅಂತಾರಲ್ಲ ಇಂಗ್ಲೀಷಲ್ಲಿ ಹಾಗೇ ಈಗ ಅದಕ್ಕೆ ಒನ್ ಫೋರ್ತ್ ಕಪ್ಪು ಹಸಿ ಎಣ್ಣೆ ಕಾದಿರೋದು ಕಾದ ಉಳಿದಿರೋದು ಎಲ್ಲ ಹಾಕಬೇಡಿ ಹಸಿ ಎಣ್ಣೆ ಯಾವ್ದು ಅಡುಗೆಗೆ ಬಳಸ್ತೀರೋ ಅದು ಕೊಬ್ಬರಿ ಎಣ್ಣೆ ಮಾತ್ರ ಹಾಕಬೇಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಹೆಂಗೆ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ಅದು ಎಲ್ಲ ಕಡೆ ತಾಗಿ ನೋಡಿ ಹೇಗೆ ಎದ್ದು ಹೇಗೆ ಒದ್ದೆ ಆಗ್ಬಿಡ್ತು ನೋಡಿ ಹಿಟ್ಟು ಅಲ್ವಾ ಒಂಥರ ಮಾಯಿಸ್ಟ್ ಎಣ್ಣೆ ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ ಈಗ ನಾವು ಅದನ್ನು ಶೇಪಲ್ಲಿ ಹಿಡಿದ್ರೆ ಅದು ಉಳಿಬೇಕು ಮತ್ತು ನಾವು ಕೈಯಿಂದ ಮುಟ್ಟಿದಾಗ ಅದು ಬೀಳಬೇಕು ಆ ಥರ ಈಗ ನೋಡಿ ಅಮೂಲ್ ಪ್ರೊಸೆಸ್ಡ್ ಚೀಸ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಎರಡು ಯೂಸ್ ಮಾಡಿದ್ದೀನಿ ನಾನು ಮೂರು ಕಪ್ಪಿಗೆ ಎರಡು ಯೂಸ್ ಮಾಡಿದ್ದೀನಿ ಹಾಂ ನೋಡಿ ಎರಡನ್ನೂ ಅದನ್ನು ಗ್ರೇಟ್ ಮಾಡಿ ಹಾಕ್ತೀನಿ ತುರಿದು ಹಾಕ್ತೀನಿ ನೋಡಿ ತುರಿದು ಹಾಕೋದ್ರಿಂದ ನಮಗೆ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ಎಲ್ಲ ಕಡೆ ನಾವು ಕೈಯಿಂದ ಮಿಕ್ಸ್ ಮಾಡಿದಾಗ ಎಲ್ಲ ಕಡೆ ಚೆನ್ನಾಗಿ ತಾಗುತ್ತೆ ಅಲ್ವಾ ಎರಡನ್ನೂ ತುರಿದ್ಬಿಟ್ಟು ಹಾಕಿದ್ದೀನಿ ನೋಡಿ ಈಗ ಬೇರೆ ಯಾವುದು ಚೀಸು ಅದು ಪನ್ನೀರು ಗಿನಿರು ಗ್ರೇಟ್ ಮಾಡಿ ಹಾಕಕ್ಕೆ ಹೋಗ್ಬಿಡಿ ಖಂಡಿತ ಆಗೋದಿಲ್ಲ ನಾನು ಟ್ರೈ ಮಾಡಿದ್ದೀನಿ ಏನೂ ಚೆನ್ನಾಗೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಚೀಸ್ ಎಲ್ಲ ಕಡೆ ಚೆನ್ನಾಗಿ ತಾಗಲಿ ಇದಕ್ಕೆ ನಾವು ಬಿಸಿನೀರು ಹಾಕೋಲ್ಲ ನಾರ್ಮಲ್ ನೀರೇ ಹಾಕೋದು ನಾರ್ಮಲ್ ನೀರು ಹಾಕಿ ನಾರ್ಮಲ್ ನೀರು ಕಾದಾರಿದ ನೀರು ಹಾಕ್ಬೋದು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಂದೇ ಸತಿ ಸುರಿಯೋಕ್ಕೆ ಹೋಗಬೇಡಿ ಜಾಸ್ತಿ ನೀರು ಹಿಡಿಸೋದಿಲ್ಲ ಯಾಕಂದ್ರೆ ಗಟ್ಟಿಯಾಗಿ ಕಲಿಸ್ಬೇಕಲ್ವಾ ನೋಡಿ ಹೀಗೆ ನಾವು ಶಂಕರ್ ಪುಳಿಗೆಲ್ಲ ಹೇಗೆ ಕಲಿಸ್ತೀವಿ ಅಷ್ಟು ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ಮತ್ತೆ ಅದನ್ನು ಮೂವತ್ತು ನಿಮಿಷ ರೆಸ್ಟ್ ಗಿಡಿ ಈಗ ಮೂವತ್ತು ನಿಮಿಷ ಆಗಿದೆ ಹಿಟ್ಟನ್ನ ತೆಗೀರಿ ನೋಡಿ ಗೊತ್ತಾಗುತ್ತೆ ನಿಮಗೆ ಗಟ್ಟಿಯಾಗಿದ್ದರಿಂದ ಹೇಗಾಗಿದೆ ಅಂತ ಅಂದ್ಬಿಟ್ಟು ಅಲ್ವಾ ಈಗ ನಿಮ್ಗೆ ಎಷ್ಟು ದೊಡ್ಡ ಉಳಿ ಅಂದರೆ ಗುಳಿಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ತಗೊಂಡು ಆ ಗುಳಿಗೆಯನ್ನು ಆದ್ಬಿಟ್ಟು ಇದನ್ನು ಮುಚ್ಚಿ ಇಡಿ ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಹಿಟ್ಟು ಸ್ವಲ್ಪ ಸಿಂಪಡಿಸ್ಬಿಟ್ಟೇ ನೀವು ರೋಲ್ ಮಾಡಬೇಕಾಗತ್ತೆ ನಾನು ಸ್ವಲ್ಪ ಸಣ್ಣದ ಕೂರ್ಗೆ ಆರೆಂಜ್ ಬರುತ್ತಲ್ಲ ಅಥವಾ ಲಿಂಬೆಹಣ್ಣು ದೊಡ್ಡದು ಬರುತ್ತಲ್ಲ ಆ ಸೈಜ್ ತೊಗೊಂಡಿದ್ದೀನಿ ನೀವು ಇನ್ನೂ ದೊಡ್ಡದು ನಿಮ್ಗೆ ಲಟ್ಸ್ಲಿಕ್ಕಾದರೆ ಲಟ್ಸ್ಲಿಕ್ಕೆ ತೊಗೊಳ್ಳಿ ನಾನು ತುಂಬ ತೆಳ್ಳಗೆ ಬರಬೇಕಲ್ಲ ಅಂತಂದ್ಬಿಟ್ಟು ಸಣ್ಣದಿದ್ದರೆ ಚೆನ್ನಾಗಿ ತೆಳು ಲಟ್ಸ್ಲಿಕ್ಕೆ ಆಗುತ್ತೆ ಬೇಗ ಅಂತಂದ್ಬಿಟ್ಟು ಹಾಗೆ ಮಾಡಿದ್ದೀನಿ ಸೈಡ್ನಲ್ಲಿ ಹೆಜ್ಜೆ ಒಡೆಯುತ್ತೆ ನೋಡಿ ಆ ಥರ ಸರಿ ಮಾಡಿಕೊಂಡು ಲಟ್ಸಿ ಪರವಾಗಿಲ್ಲ ಹಾಗೆ ಸ್ವಲ್ಪ ಶೇಪ್ಲೆಸ್ ಆದ್ರೂ ಏನೂ ಪರವಾಗಿಲ್ಲ ತೆಳ್ಳಗೆ ಲಟ್ಸಿದ್ರೆ ಆಯಿತು ನಾನು ತೆಳ್ಳಗೆ ಎಷ್ಟು ಚೆನ್ನಾಗಿ ತೆಳ್ಳಗೆ ಲಟ್ಸಿದ್ದೀನಿ ಅಂತಂದರೆ ತುಂಬನೇ ಚೆನ್ನಾಗಿ ತೆಳ್ಳಗೆ ಲಟ್ಸಿದ್ದೀನಿ ನಿಮ್ಗೆ ಅದು ಕಟ್ ಮಾಡಿದ್ದ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಪೀಸಸ್ಸು ಅಕಸ್ಮಾತ್ ಸ್ವಲ್ಪ ದೊಡ್ಡದಾಯಿತು ದಪ್ಪ ಆಯಿತು ಅಂತಂದರೆ ನೀವು ತೆಳು ಪೀಸಸ್ ಮಾಡ್ಬೋದು ಅಂದರೆ ಸ ಸಣ್ಣ ಸಣ್ಣಗೆ ಪೀಸಸ್ ಮಾಡ್ಬೋದು ನಾನು ಸಪೂರಾನೂ ಮಾಡಿದ್ದೀನಿ ತೆಳುನೂ ಮಾಡಿದ್ದೀನಿ ನೋಡಿ ನಿಮಗೆ ಪೀಸ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಅಲ್ವಾ ತುಂಬ ದಪ್ಪ ಮಾಡಬೇಡಿ ತುಂಬ ದಪ್ಪ ಮಾಡಿದ್ರೆ ಮೆದು ಬಿಡುತ್ತೆ ನೀವು ಎಷ್ಟು ಇದು ಮಾಡಿದ್ರೆ ನೋಡಿ ಅದು ನೋಡಿ ನಿಮಗೆ ಹಾಕಬೇಕು ನನಗೆ ನಿಮಗೆಲ್ಲ ಹಾ ನಾನು ಹಾಕಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ತೆಳ್ಳಗಿದೆ ಅಂತ ಅಲ್ವಾ ಈಗ ನೋಡಿ ಇದು ರೆಡಿ ಟು ಫ್ರೈ ಪ್ಲೇಟಲ್ಲಿ ಹಾಕಿರೋದು ನೋಡಿ ತೋರಿಸ್ತಾ ಇದ್ದೀನಿ ಚಿಪ್ಸು ರೆಡಿ ಟು ಫ್ರೈ ಈಗ ರೋಲ್ ಮಾಡಿರೋದು ಈಗ ಎಣ್ಣೆ ಬಿಸಿ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಓವರ್ ಕ್ರೌಡ್ ಮಾಡಬೇಡಿ ಎಷ್ಟು ಅದು ಎಣ್ಣೆಲಿ ಹಿಡಿಸುತ್ತೋ ಅಷ್ಟೇ ಮಾಡಿ ಯಾಕಂದರೆ ಅದು ಉಬ್ಬಿ ಬಂದುಬಿಡುತ್ತೆ ನಾವು ಎಣ್ಣೆ ಮತ್ತು ಇದು ಹಾಕಿದ್ದೀವಲ್ಲ ಚೀಸು ಹಾಗಾಗಿ ಅದು ತನ್ನಿಂದ ತಾನೇ ಮೇಲೆ ಬಂತು ಆಮೇಲೆ ಸ್ಪ್ಯಾಟಲ್ಲ ಹಾಕಿ ಸ್ಪೂನ್ ಹಾಕಿ ಈಗ ಫ್ಲಿಪ್ ಫ್ರೈ ಫ್ಲಿಪ್ ಫ್ರೈ ಮಾಡಿಕೊಂಡು ಅದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಚೀಸ್ ಮಾತ್ರ ನೋಡಿ ತಗೊಳ್ಳಿ ಡೇಟ್ ಆಗೋಗಿರೋದು ಅಕಸ್ಮಾತ್ ಬಂದರೆ ಅದು ಹುಳಿ ನಿಂತು ಬಿಡುತ್ತೆ ಚೆನ್ನಾಗಲ್ಲ ಒಂದು ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗದು ಓಕೆ ಅದರಿಂದ ಡೇಟ್ ನೋಡಿ ತಾನೆ ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬಂತು ಅದನ್ನ ಇವಾಗ ಮೆಸ್ಟ್ಸ್ ಪೆಟ್ರೋಲಾಗಿ ಟ್ರಾನ್ಸ್ಫರ್ ಮಾಡಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಬೇಕು ಮತ್ತು ಕೊಲೆಂಡ್ರಿಗೆ ಹಾಕಿ ಈಗ ನಿಮಗೆ ಗೊತ್ತಾಗುತ್ತೆ ಇದು ನೋಡಿ ಶಬ್ದದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತಂದ್ಬಿಟ್ಟು ನೋಡಿ ಮುರುತ್ ತೋರಿಸ್ತಾ ಇದ್ದೀನಿ ಈಗ ನೋಡಿ ಕಾಣ್ ಗೊತ್ತಾಯ್ತಲ್ಲ ಈಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ವೀಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಇದರ ಮುಂದೆ ನಾನು ಈಗ ಟಿಪ್ಸ್ ಹೇಳ್ತೀನಿ ಎಲ್ಲರಿಗೆ ನಮಸ್ಕಾರ ಹಲೋ ಫ್ರೆಂಡ್ಸು ರೆಸಿಪಿ ಆಯಿತಲ್ಲ ಆ ರೆಸಿಪಿಗೆ ಒಂದು ಎರಡು ಟಿಪ್ಸ್ ಹೇಳ್ತೀನಿ ಜನ ಗೋಧಿ ಹಿಟ್ಟಿನಲ್ಲಿ ಮಾಡಲ್ಲ ಮೈದಾದಲ್ಲೇ ಮಾಡ್ತಾರೆ ಆದರೆ ನಾನು ಹೆಲ್ದಿ ಆಗಬೇಕು ಅಂತಂದ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ ಆದರೆ ಫ್ರೆಂಡ್ಸ್ ಸೂಪರ್ ಆಗುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಮತ್ತು ಹೆಲ್ದಿ ಅಲ್ವಾ ಮಕ್ಕಳಿಗೆ ತುಂಬ ಒಳ್ಳೆಯದು ಅದರಿಂದ ಅದು ಹಾಕಿ ಮಾಡಿದ್ದೀನಿ ಗೋಧಿ ಹಿಟ್ಟು ಮತ್ತು ಬೇರೆ ಇದು ಗ್ರೇಟೆಡ್ ಚೀಸು ಅಥವಾ ಕ್ಯೂಬ್ ಚೀಸ್ ಕ್ಯೂಬ್ ಪನ್ನೀರು ಅದೆಲ್ಲ ಯಾವುದು ಯೂಸ್ ಮಾಡಬೇಡಿ ಯಾವುದು ಯೂಸ್ ಮಾಡಿದರೂ ಇದಕ್ಕಾಗೋದಿಲ್ಲ ನಾನು ಟ್ರೈ ಮಾಡಿದ್ದೀನಿ ಸೊ ನೀವು ಪ್ರೊಸೆಸ್ಡ್ ಚೀಸೇ ಯೂಸ್ ಮಾಡಿಬಿಟ್ಟು ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಒಂದು ತಿಂಗಳು ಒಂದೂವರೆ ತಿಂಗಳು ಹಾಳಾಗೋದಿಲ್ಲ ಫ್ರೆಶ್ ಎಣ್ಣೆ ಮಾತ್ರ ಕರೀಲಿಕ್ಕೆ ಯೂಸ್ ಮಾಡ್ಕೊಳ್ಳಿ ನಿಮಗೆ ಕಲೋಂಜಿ ಬದಲಾಗಿ ಜೀರಿಗೆ ಹಾಕ್ಬೋದು ಅನಿಸಿದ್ರೆ ಅದು ಹಾಕಿ ನೀವು ಬೇಕಾದರೆ ಅದಕ್ಕೆ ಹಾಕೋದು ಇಂಗ್ರೀಡಿಯೆಂಟ್ಸ್ ಬೇಕಾದ್ರೆ ಚೇಂಜ್ ಮಾಡಿಕೊಡಿ ಇದು ಚೀಸ್ ಮಾತ್ರ ಪ್ರೊಸೆಸ್ಡ್ ಚೀಸ್ ಸಿಗುತ್ತಲ್ಲ ಅನ್ಮೂಲ್ದು ಅದನ್ನೇ ಹಾಕೊಳ್ಳಿ ಮತ್ತು ಡೇಟ್ ನೋಡಿ ತೊಗೊಳ್ಳಿ ಯಾಕಂದರೆ ಡೇಟು ಆಗೋಗ್ಬಿಟ್ಟಿದ್ರೆ ಅಥವಾ ಹತ್ತತ್ರ ಬಂದರೆ ಕೂಡ ಅದು ಹುಳಿಯಾಗಿರುತ್ತೆ ಆಗಿರುತ್ತೆ ಫ್ರೆಶ್ ಆಗಿರೋದು ಚೀಸು ಯೂಸ್ ಅದು ಪ್ರೊಸೆಸ್ ಚೀಸ್ ಯೂಸ್ ಮಾಡ್ಕೊಂಡು ಮಾಡಿ ಮತ್ತು ನೀರು ಹಾಕಬೇಕಾದ್ರೆ ಸ್ವಲ್ಪ ಹಾಕ್ಬಿಟ್ಟು ಕಲಸಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕಲಸಿ ಗಟ್ಟಿ ಹಿಟ್ಟು ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ಮೆದು ಆದರೆ ಕೂಡ ಇದು ತುಂಬ ಮೆದು ಬಿಡುತ್ತೆ ಹಿಟ್ಟು ಗಟ್ಟಿ ಆದರೆ ಮಾತ್ರ ಚೆನ್ನಾಗಾಗುತ್ತೆ ಓಕೆ ಫ್ರೈ ಇದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಕರಿಬೇಕಾದ್ರೆ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಬಿಡಿ ಎಣ್ಣೆ ಕಾದ್ಬಿಟ್ಟು ನೀವು ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಚಿಪ್ಸ್ನ ಕರಿಬೇಕಾದ್ರೆ ಗೋಲ್ಡನ್ ಬ್ರೌನ್ ಬರೋ ತನಕ ಕರೆದುಬಿಟ್ಟು ಆಮೇಲೆ ಎಣ್ಣೆ ಎಲ್ಲ ಬಸ್ಬಿಟ್ಟು ಟ್ರಾನ್ಸ್ಫರ್ ಮಾಡಿ ಆವಾಗ ನಿಮಗೆ ಸೂಪರಾಗಿ ಬರುತ್ತೆ ಚಿಪ್ಸು ಮತ್ತು ಒಂದರಿಂದ ಒಂದೂವರೆ ಎರಡು ತಿಂಗಳ ತನಕ ಹಾಳಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಕೂಡ ಚೆನ್ನಾಗಿರುತ್ತೆ ಸೊ ಇಷ್ಟೆಲ್ಲ ಟಿಪ್ಸ್ ಹೇಳಿಬಿಟ್ಟು ನಾನು ಟಿಪ್ಸ್ ಕಾರ್ಯಕ್ರಮ ಮುಗಿಸ್ತೇನೆ ಎಲ್ಲರಿಗೆ ನಮಸ್ಕಾರ ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಟಿಪ್ಸ್ ಕಾರ್ಯಕ್ರಮ ಮುಗಿಸ್ತೇನೆ ಎಲ್ಲರಿಗೆ ನಮಸ್ಕಾರ